ಪ್ರಜಾಪ್ರಭುತ್ವ ಹಬ್ಬವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸುವುದಕ್ಕೆ ಚುನಾವಣಾ ಆಯೋಗ ಪಣ ತೊಟ್ಟಿದೆ. ಅದರಂತೆ ಜಿಲ್ಲಾ ಮಟ್ಟದಲ್ಲಿ ಸ್ವೀಪ್ ಸಮಿತಿಗಳ ಮೂಲಕ ಮತದಾನ ಪ್ರಮಾಣವು ಅತ್ಯಂತ ಗರಿಷ್ಠ ಮಟ್ಟದಲ್ಲಾಗುವಂತೆ ನೋಡಿಕೊಳ್ಳುತ್ತಿದೆ. ಈ ನಿಟ್ಟಿನಲ್ಲಿ ಹಲವು ಕಾರ್ಯಕ್ರಮಗಳನ್ನು ರೂಪಿಸಲಾಗಿದ್ದು ದಕ್ಷಿಣ ಕನ್ನಡ ಜಿಲ್ಲಾ ಸ್ವೀಪ್ ಸಮಿತಿಯು ಕೂಡ ವಿಭಿನ್ನವಾಗಿ ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸುವ ಮೂಲಕ ಗಮನ ಸೆಳೆದಿದೆ. ಇನ್ನೇನು ಕೆಲವು ದಿನಗಳಷ್ಟೇ ಲೋಕಸಭಾ ಚುನಾವಣೆಗೆ ಬಾಕಿವೆ. ರಾಜಕೀಯ ಪಕ್ಷಗಳಿಗೆ ಗೆಲುವಿನ ಚಿಂತೆಯಾದರೆ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಮಾತ್ರ ಹೆಚ್ಚು ಮತದಾನದ ಪ್ರಮಾಣವನ್ನು ಹೆಚ್ಚಿಸಲು ಇನ್ನಿಲ್ಲದ ಕಸರತ್ತು ಮಾಡಿಕೊಂಡಿದೆ. ಚುನಾವಣಾ ಆಯೋಗ ದಿನಾಂಕ ಘೋಷಣೆ ಮಾಡಿದ ಬಳಿಕ ಜಿಲ್ಲಾಧಿಕಾರಿಗಳು ಅಧಿಕ ಮತದಾನ ಆಗಬೇಕೆಂದು ಟೊಂಕ ಕಟ್ಟಿ ನಿಂತಿದ್ದಾರೆ. ಇತ್ತ ಮಂಗಳೂರಿನ ಕುದ್ಮಲ್ ರಂಗರಾವ್ ಪ್ರಭವಂತಲ್ಲಿ ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ಮತದಾನದ ಜಾಗೃತಿಗೆ ಸಂಬಂಧಿಸಿದಂತೆ ವ್ಯಂಗ್ಯಚಿತ್ರ ಪ್ರದರ್ಶನ, ವರ್ಣಚಿತ್ರ, ರಂಗೋಲಿ ಪ್ರದರ್ಶನ, ಯಕ್ಷಗಾನದ ಮೂಲಕ ಜನಜಾಗೃತಿ ಮೂಡಿಸುವ ಪ್ರಯತ್ನ ಮಾಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮತದಾನ ಪ್ರಕ್ರಿಯೆಗಾಗಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ. ಇಂದು ಆಯೋಜಿಸಲಾಗಿದ್ದ ವ್ಯಂಗ್ಯಚಿತ್ರ ಪ್ರದರ್ಶನದಲ್ಲಿ ಮತದಾನ ನಮ್ಮ ಹಕ್ಕು, ವೋಟ್ ಫಸ್ಟ್ ಟೂರ್ ನೆಕ್ಸ್ಟ್, ಬಲೆ ಓಟು ಪಾಡ್ಲೆ, ಪ್ರಜಾಪ್ರಭುತ್ವನು ಗೆಂದಾಲೆ ಎಂಬ ವ್ಯಂಗ್ಯಚಿತ್ರಗಳು ಗಮನ ಸೆಳೆದವು. ಮಾತ್ರವಲ್ಲದೆ ವರ್ಣಚಿತ್ರದಲ್ಲೂ ಕೂಡ ಗೋ ವೋಟ್ ಮತದಾನ ಮಾಡಿ ಎಂಬ ಚಿತ್ರಗಳು ಜನರಲ್ಲಿ ಜಾಗೃತಿ ಮೂಡಿಸಿದವು. ಜೊತೆಗೆ ಯಕ್ಷಗಾನ, ರಂಗೋಲಿ ಪ್ರದರ್ಶನದ ಮೂಲಕವೂ ಮತದಾನದ ಬಗ್ಗೆ ಅರಿವು ಮೂಡಿಸಲಾಯಿತು. ಮತದಾನ ಮಾಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಸೊ ನಿಮ್ಮದು ಮತ ಅತ್ಯ ಅಮೂಲ್ಯವಾದ ಮತವನ್ನು ನೀಡಿ ಏಪ್ರಿಲ್ 18ಕ್ಕೆ ಮತದಾನ ಕೇಂದ್ರಕ್ಕೆ ಹೋಗಿ ವೋಟ್ ಮಾಡಿ ಅಂತ ಕೇಳಿ ಬರ್ತಾ ಇದ್ದೀನಿ. ಜನರು ಮತ್ತು ಮಹಿಳೆಯರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಭಾಗವಹಿಸಬೇಕಂತ ಒಂದು ನಿಟ್ಟಿನಲ್ಲಿನೇ ಇವತ್ತಿನ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ. ಇದರಲ್ಲಿ ಭಾಳಷ್ಟು ಜನರು ಈ ಎಸ್ ಎಚ್ ಜಿ ಗ್ರೂಪ್ ಸ್ವಯಂ ಸಹಾಯ ಗುಂಪುಗಳಿಂದನೇ ಪಾರ್ಟಿಸಿಪೇಷನ್ ಜಾಸ್ತಿ ಇದೆ. ಅವರಲ್ಲಿರುವ ಎಸ್ ಎಚ್ ಜಿ ಗುಂಪುಗಳಿಗೆಲ್ಲರಿಗೂ ಹೇಳಿ ಅವರು ಅಲ್ಲಿ ಒಂದು ಜಾಗೃತಿ ಮೂಡಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವ 18ನೇ ತಾರೀಕಿನ ಲೋಕಸಭಾ ಚುನಾವಣೆಯಲ್ಲಿ ಪಾಲ್ಗೊಳ್ಳುವ ನಿಟ್ಟಿನಲ್ಲಿ ನಾವು ಸಂದೇಶವನ್ನು ಕೊಡ್ತೇವೆ. ಕರ್ನಾಟಕದಲ್ಲಿ ಮೊದಲ ಹಂತದ ಚುನಾವಣೆ ಏಪ್ರಿಲ್ 18ರಂದು ನಡೆಯಲಿದ್ದು ಒಟ್ಟಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಬಾರಿಗಿಂತ ಹೆಚ್ಚು ಮತದಾನ ಆಗಬೇಕೆಂದು ಅಧಿಕಾರಿಗಳು ಶ್ರಮ ಪಡುತ್ತಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಸ್ವೀಪ್ ಸಮಿತಿಯ ವಿಶೇಷ ಪ್ರಯತ್ನಕ್ಕೆ ಸಾರ್ವಜನಿಕ ವಲಯದಿಂದ ಭಾರೀ ಪ್ರಶಂಸೆ ವ್ಯಕ್ತವಾಗಿದೆ. ಇನ್ನು ಯುವಜನತೆ ಉತ್ತಮ ಪ್ರಜೆಯನ್ನ ಆಯ್ಕೆ ಮಾಡಬೇಕೆಂಬ ಸಂದೇಶ ಕೂಡ ಎಲ್ಲರ ಗಮನ ಸೆಳೆಯುತ್ತಿದೆ. ನಾಗೇಶ್ ಕಾವೂರು, ವಿ4 ನ್ಯೂಸ್, 24/7, ಮಂಗಳೂರು.